ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪೊಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 218 ರಾಮನು ಭರತನಿಗೆ ಆಡಳಿತ ಕುರಿತು ಉಪದೇಶಗಳನ್ನು ಮಾಡ್ತಿರ್ತಾನೆ, ಸಲಹೆಗಳನ್ನು ನೀಡ್ತಿರ್ತಾನೆ, ಎಚ್ಚರಿಕೆಗಳನ್ನು ಹೇಳ್ತಿರ್ತಾನೆ. ಅಂತಹ ಸಂದರ್ಭದಲ್ಲಿ ಮುಂದುವರೆದು ಹೇಳ್ತಾನೆ ರಾಮ. ಮುಖ್ಯವಾಗಿ ಏನು ಹೇಳಿರ್ತಾನಂದರೆ, ಒಂದು ವೈರಿಗಳ ಬಗ್ಗೆ ಎಚ್ಚರಿಕೆಯಿಂದಿರಲು ಇರಬೇಕು. ಅವರು ಯಾವಾಗವರು ಎಷ್ಟೇ ಸಣ್ಣವರಲ್ಲಿ ಏನಾಗಲಿ ಅವರನ್ನು ಹೆದರಾಗಿ ತಗೋಬಾರ್ದು. ಅವರು ಅವಕಾಶ ಕಂಡಾಗ ನಮ್ಮನ್ನು ದಾರಿ ಮಾಡ್ತಾರೆ. ಅದಕ್ಕೆ ಯಾವಾಗಲೂ ವೈರಿಗಳನ್ನು, ವೈರಿ ರಾಷ್ಟ್ರಗಳಿಂದ ಎಚ್ಚರದಿಂದ ಇರಬೇಕು ಅಂತ ಮೊದಲೇ ಎಚ್ಚರಿಕೆಯನ್ನು ಕೊಡ್ತಾನೆ. ಎರಡನೇದೇನು ಹೇಳ್ತಾನಂದರೆ, ಬ್ರಾಹ್ಮಣರು ದಾರಿ ತಪ್ಪಿಸುವಲ್ಲಿ, ಧರ್ಮದ ದಾರಿ ತಪ್ಪಿಸುವಲ್ಲಿ ನಿಪುಣರು. ಅಂದರೆ ಬೌದ್ಧಿಕ ವರ್ಗ ರಾಜರನ್ನು, ಆಡಳಿತವನ್ನು ದಾರಿ ತಪ್ಪಿಸುವಲ್ಲಿ ತಮಗೆ ಸ್ವಾರ್ಥ, ಅಲ್ಲಿ ನಿಸ್ವಾರ್ಥ ಇದ್ದರೆ ಮಾತ್ರ ಅದು ಬೇರೆ ಆಗ್ತಿದೆ. ಹಾಂ, ಅದರಲ್ಲಿ ಎಲ್ಲರೂ ನಿಸ್ವಾರ್ಥಿಗಳಿರಲಿಕ್ಕೆ ಸ್ವಾರ್ಥ ಜನ ಇರ್ತಿದೆ, ಅವಕಾಶ ನೋಡಿಕೊಂಡು ದಾರಿಯನ್ನು ತಪ್ಪಿಸ್ತಿರ್ತಾರೆ. ಅಂತಹ ಬೌದ್ಧಿಕ ವರ್ಗದ ಬಗ್ಗೆ ನೀನು ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾನೆ. ಜೊತೆಗೆ ನಮ್ಮ ಪೂರ್ವಜರು ಏನೇ ಅಯೋಧ್ಯ ಆಳ್ಕೊತ ಬಂದಾರ, ಕೋಸಲ ರಾಜ್ಯವನ್ನು ಆಳ್ಕೊತ ಬಂದಾರ, ಈ ಒಂದು ಜಂಬೂ ದ್ವೀಪವನ್ನು ಆಳ್ಕೊತ ಬಂದಾರ, ಅವರು ಎಷ್ಟು ಒಂದು ಘನತೆಯನ್ನು ಸಾಧಿಸ್ಯಾರ, ಹೆಸರನ್ನು ಗಳಿಸ್ಯಾರ, ಆ ಹೆಸರಿಗೆ ಚ್ಯುತಿ ಬಾರದಂತೆ ನೀನು ಆಡಳಿತವನ್ನು ಮಾಡಬೇಕು, ಅವ್ರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನೀನು ನಡಿಬೇಕು ಅಂತ ಹೇಳ್ತಾನೆ. ಜೊತೆಗೆ ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಬೇಕು. ಎಲ್ಲಿ ಗುಡಿ ಅಗತ್ಯ ಇದೆ, ಎಲ್ಲಿ ಕೆರೆಗಳ ಅಗತ್ಯ ಇದೆ, ಎಲ್ಲಿ ಅಣೆಕಟ್ಟೆಗಳ ಅಗತ್ಯ ಇದೆ, ಎಲ್ಲಿ ರಸ್ತೆ ಅಗತ್ಯ ಇದೆ, ಅಂದರೆ ಪಬ್ಲಿಕ್ ಯುಟಿಲಿಟೀಸ್, ಅವು ಎಲ್ಲ ಏನು ಮಾಡಬೇಕೋ ನೀನು ಮಾಡಬೇಕು. ಅರವಟಿಕೆಗಳನ್ನು, ದಾಸೋಹ ಕೇಂದ್ರಗಳನ್ನು, ಇವು ಜನಕಲ್ಯಾಣದ ಕಾರ್ಯಕ್ರಮಗಳನ್ನು ನೀನು ಮಾಡಬೇಕು ಅಂತ ಹೇಳ್ತಾರೆ. ಅದನ್ನೇ ಮುಂದುವರ್ಸಿ ಇಲ್ಲಿ ತನಕ ಏನಂದರೆ, ಇಲ್ಲಿ ತಮಗೆ ಹೇಳಿದೆ ನಾನು ವೆಲ್ಫೇರ್ ಎಕನಾಮಿಕ್ಸ್ ಬಗ್ಗೆ ಹೇಳಿದರು. ಹಾಂ, ಇದು ಜನಕಲ್ಯಾಣ ಅರ್ಥಶಾಸ್ತ್ರದ ಬಗ್ಗೆ ಹೇಳಿದ್ರು. ಮುಂದೆ ನೆಕ್ಸ್ಟ್ ಏನು ಹೇಳ್ತಾರಂದರೆ, ಬೇಸಾಯ, ಹೈನುಗಾರಿಕೆ, ಖನಿಜ ಉದ್ಯೋಗಗಳನ್ನು ದುಷ್ಟರ ಕೈಗೆ ಕೊಡಕೂಡದು. ಇಲ್ಲಿ ಎಚ್ಚರಿಕೆ ಹೇಳ್ತಾರೆ. ಆರ್ಥಿಕ ವ್ಯವಸ್ಥೆಯ ಮುಖ್ಯ ವಲಯಗಳು, ಇವಾಗ ನಾವು ಸೆಕ್ಟರ್ಸ್ ಅಂತ ಕರಿತೇವೆ, ಆರ್ಥಿಕ ವ್ಯವಸ್ಥೆಯ ವಲಯಗಳು ಅಂತ ಕರಿತೇವೆ. ಅವರ ಪ್ರಕಾರ, ಆಗಿನ ಪ್ರಕಾರ ಅವರು ಯಾವ ವಲಯಗಳನ್ನು ಹೇಳ್ತಾರಂದರೆ, ಬೇಸಾಯ ಹೇಳ್ತಾರಂದರೆ ಅಗ್ರಿಕಲ್ಚರ್ ಹೇಳ್ತಾರೆ, ಹೈನುಗಾರಿಕೆ ಹೇಳ್ತಾರೆ ಆ್ಯನಿಮಲ್ ಹಸ್ಬೆಂಡ್ರಿ. ಈಗೇನು ನಾವು ಆಕಳ ಸಾಕೋದು, ಎಮ್ಮೆ ಸಾಕೋದು, ಡೈರಿ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೇವೆ ನಾವು, ಹಾಂ, ಪಶುಸಂಗೋಪಾಲನೆ ಅಂತ ಈ ಇಲಾಖೆನೂ ಇದೆ. ಕೋಳಿ ಸಾಕೋದು, ಹಂದಿ ಸಾಕೋದು, ಎಲ್ಲ ಕೃಷಿ ಚಟುವಟಿಕೆಗಳನ್ನು ಅಗ್ರಿಕಲ್ಚರ್ ಆ್ಯಂಡ್ ಇಟ್ಸ್ ಅವಾಯ್ಡ್ ಆಕ್ಯುಪೇಷನ್ಸ್ ಅಂತ ಕರಿತೇವೆ ನಾವು. ಕೃಷಿ, ಹೈನುಗಾರಿಕೆ, ಖನಿಜ ಮೈನಿಂಗ್, ಎಲ್ಲೆಲ್ಲಿ ಖನಿಜ, ಬಂಗಾರದ ಖನಿಜ ಎಲ್ಲಿದೆ, ಬೆಳ್ಳಿ ಖನಿಜ ಎಲ್ಲಿದೆ, ತಾಮ್ರದ ಖನಿಜ ಎಲ್ಲಿದೆ, ಅರ ನಿಮ್ಮ ಕಬ್ಬಿಣದ ಅದಿರಿನ ಖನಿಜ ಎಲ್ಲೆಲ್ಲಿ ಯಾವ ಅದಿರು ಸಿಗ್ತಾವ ಆ ಗಣಿಗಾರಿಕೆಯನ್ನು. ಮುಂದೆ ಉದ್ಯೋಗಗಳನ್ನು, ಉದ್ಯೋಗ ಸೃಷ್ಟಿ ಮಾಡುವಂತಹ ವಲಯಗಳನ್ನು, ಉದ್ಯೋಗ ವಲಯವನ್ನು, ಈ ವಲಯಗಳು ಬಹಳ ಮುಖ್ಯ. ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿತ್ತು ಅಂದರೆ, ದೇಶದ ಆರ್ಥಿಕ ವ್ಯವಸ್ಥೆ ಪ್ರಗತಿಯನ್ನು ಸಾಧಿಸಬೇಕಾಗಿದ್ರೆ, ಬೆಳವಣಿಗೆಯನ್ನು ಹೊಂದಬೇಕಾಗಿದ್ರೆ, ಇದಕ್ಕೆ ನಾವೇನಂತೇವೆಂದರೆ ಇಕನಾಮಿಕ್ ಗ್ರೋತ್ ಮಾಡೋದು ಅಂತೇವೆ. ದೇಶದ ಸಂಪತ್ತು, ಆದಾಯ ಹೆಚ್ಚಾಗಬೇಕಾಗಿತ್ತು, ಏನು ಮಾಡಬೇಕು ಅನ್ನೋದಕ್ಕೆ ಎರಡು ಮಾಡಲ್ ಇವತ್ತಾರೂ ಅದರ ಬಗ್ಗೆ ಡಿಸ್ಕಷನ್ಸ್ ಇದೆ. ಭಾರತದ ತೊಗೊಂಡ್ರೆ ಇಲ್ಲಿ ತನಕ ಹಲವಾರು ಹೊಸ ಹೊಸ ಮಾಡೆಲ್ಗಳನ್ನು ಪ್ರಯೋಗ ಮಾಡ್ಯಾರ, ಅವನ್ನೆಲ್ಲ ಕೂಡಿಕೊಂಡು ಎರಡೇ ಮಾಡಲ್ಲ, ಒಂದು ಎಕ್ಸೋಜಿನಿಯಸ್, ಇನ್ನೊಂದು ಇಂಟೋಜಿನಿಯಸ್. ಆಂತರಿಕ ಶಕ್ತಿಗಳಿಂದ ಆರ್ಥಿಕ ವಿವರಣೆ ಹೊಂದಿದ್ದು, ಬಾಹ್ಯ ಶಕ್ತಿಗಳ ಸಹಾಯದಿಂದ ಆರ್ಥಿಕ ವಿವರ, ಈ ಎರಡು ಚಾಯ್ಸ್ ಇದು. ಒಂದನೇದ್ರಲ್ಲಿ ಮಾಡಬೇಕು, ಎರಡನೇದ್ರಲ್ಲಿ ಹೈಬ್ರಿಡ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಭಾರತ ಇಲ್ಲಿ ತನಕ ಹೈಬ್ರಿಡ್ ಇತ್ತು. ಇವ್ರಿಗೂ ಏನು ಹೇಳ್ತಾರೆ ಅಂದರೆ, ಮಾಡಲ್ ಎಷ್ಟು ಚಂದ ಕೊಡ್ತಾರಂದ್ರೆ, ಆರ್ಥಿಕ ಅಭಿವೃದ್ಧಿ ಮಾಡಲನ್ನು ವಾಲ್ಮೀಕಿಯವರು ರಾಮನ ಮೂಲಕ ಬೋಧನೆ ಮಾಡ್ತಾರೆ. ಏನು ಹೇಳ್ತಾರೆ ಅಂದರೆ, ಆರ್ಥಿಕ ವ್ಯವಸ್ಥೆಯ ಪ್ರಮುಖ ವಲಯ ಬೇಸಾಯ. ಕೃಷಿ ಯಾವಾಗೂ ಈ ದುಷ್ಟರ ಕೈಯ ಹೋಗಬಾರ್ದು. ಏನು ಸ್ವಾರ್ಥಿಗಳಿರ್ತಾರೆ, ನಾವು ಮಾಫಿಯಾ ಅಂತೇವೆ ಅಥವಾ ಇದು ಲಾಭಕೋರರು ಅಂತ ಹೇಳ್ತೇವೆ, ಈ ಲಾಭಕೋರರ ಇದರಲ್ಲಿ ಹೋಗಬಾರ್ದು. ಇವತ್ತಿನ ಪರಿಸ್ಥಿತಿ ಏನಾಗ್ತಾ ಇದೆ ಅಂದರೆ, ಕೃಷಿ ರೈತರ ಕೈ ತಪ್ತಾ ಇದೆ,
ಅಲ್ಲೆಲ್ಲ ಕಾರ್ಪೊರೇಟ್ ಬರ್ತಾ ಇದೆ, ನಿಗಮಗಳು ಬರ್ತಾ ಇವೆ, ಕಂಪನಿಗಳು ಬರ್ತಾ ಇದೆ. ನೀವು ನೋಡ್ತಿರಬೇಕು, ರೈತರು ಹೊಲ ತಗೊಳ್ತಾರೆ, ಅವ್ರು ಅಗ್ರಿಕಲ್ಚರ್ ಮಾಡ್ತಾರೆ, ದುಡಿಸ್ತಾರೋ ಈ ಯಾವ ಹೊಲಕ್ಕೆ ಮಾರಿರ್ತಾರಲ್ಲ ರೈತ, ಅವ ಅಲ್ಲಿ ಹಾಳಾಗಿ ದುಡಿಯುತ್ತೆ. ಇವತ್ತು ಈ ಪರಿಸ್ಥಿತಿ ದೇಶ ಬಹಳ ಕೆಟ್ಟ ಡೆವಲಪ್ಮೆಂಟ್ ಇದು. ಎಲ್ಲಿ ತನಕ ಭೂಮಿಗಳು, ಕೃಷಿ ಭೂಮಿಗಳು ರೈತರ ಕೈಯಾಗಿರ್ತಾವ ಅಲ್ಲಿ ತನಕ ನಮ್ಮ ಭಾರತ ಆರ್ಥಿಕ ವ್ಯವಸ್ಥೆಯ ಬುನಾದಿ ಬೆನ್ನೆಲುಬು ಗಟ್ಟಿರ್ತದೆ. ಯಾವಾಗ ಕೃಷಿ ಭೂಮಿ ಈ ನಿಗಮ ಇದ ಯಾವ್ದು ಕಾರ್ಪೊರೇಟ್ ಬಾಡಿ ಕೈಯಾಗೋತು, ಅಥವಾ ರಿಯಲ್ ಎಸ್ಟೇಟ್ ಬಂದು ಬಿಸ್ನೆಸ್ ಕೈಯಾಗೋತು, ಅಥವಾ ಈ ಶ್ರೀಮಂತರ ಕೈಯಾಗ ಲಾಭಪೂರ್ವ ಕೈಯಾಗ ಹೋತಂದ್ರೆ ಆವಾಗ ಭಾರತದ ಬೆನ್ನೆಲುಬು ಏನಾಗ್ತಿದೆ, ಮುರಿತಿದೆ. ಆವಾಗ ಬಹಳ ಕೆಟ್ಟ ದಿನಗಳು ಬರ್ತಾವ ನಮ್ಗೆ. ಈಗೇನು ನಾವು ಶ್ರೀಲಂಕಾದಾಗ, ಬಾಂಗ್ಲಾದೇಶದಾಗ, ಅಲ್ಲಿ ನೋಡ್ತಾ ಪಾಕಿಸ್ತಾನದಾಗ, ಇನ್ನು ಮತ್ತೆ ಇದ್ರಾಗ ಆಫ್ರಿಕನ್ ಕಂಟ್ರಿದಾಗ ಏನು ನೋಡ್ತೀವಲ್ಲ, ಊಟಕ್ಕಾಗಿ ಹೊರಾಡ್ಸ ಇದು ಆ ಪರಿಸ್ಥಿತಿ ಭಾರತೀಯರಿಗೆ ಬರ್ತದೆ. ಯಾಕಂದ್ರೆ ಜನಸಂಖ್ಯೆ ಮೊದಲು ನೋಡಿದ್ರೆ ಈಗ 140 ಕೋಟಿ ಇದೆ, ಇನ್ನು 10 ವರ್ಷ 20 ವರ್ಷ ನನಗನ್ಸಿ ಈಗಿನ ರೇಟ್ ನೋಡಬೇಕಾಗಿದ್ರೆ ಕನ್ವರ್ಷನ್ ಅಂದರೆ ಇದು ಟ್ರಾನ್ಸ್ಫರ್ ಆಫ್ ಅಲ್ಲಿ ಇದು ಲ್ಯಾಂಡ್ ಓನರ್ಶಿಪ್ ಏನಿದೆಲ್ಲ ಭೂ ಒಡೆತನದ ವರ್ಗಾವಣೆ ಇವತ್ತಿನ ದರ ನೋಡಬೇಕಾಗಿತ್ತಂದ್ರೆ ಬಹಳ ಕಡಿಮೆ ವರ್ಷಗಳಲ್ಲಿ ಈ ರೈತರ ಭೂಮಿಗಳು ಈ ಜನರ ವಶ ಆಗ್ತವೆ. ಯಾರ್ದು ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ದಾರ್ದ ಮುಂದೆ ಇವರು ಇಂಡಸ್ಟ್ರಿಯಲಿಸ್ಟಿಂದ ಈ ನಿಗಮಗಳಿರುತ್ತಾವ ನೋಡಿ ಕಾರ್ಪೊರೇಟ್ ಬಾಡೀಸ್ ಶ್ರೀಮಂತರು ಅವ್ರ ಕೊಂಡು ತಗೊಳ್ತಾರೆ. ಇನ್ನು ಬರ್ತಿದೆ ನೋಡ್ಕೊಂಡು ಹೋಗಿ ನೀ ಗುಡ್ಡಗಳನ್ನು ಅವ್ರ ಕೊಂಡು ತಗೊಳ್ತಾರೆ, ಈ ಪಶ್ಚಿಮ ಘಟ್ಟಗಳನ್ನೆಲ್ಲ ಅವ್ರ ಕೊಂಡು ತಗೊಳ್ತಾರೆ, ಅಥವಾ ಅದನ್ನು ಲೀಸರ್ ಅಥವಾ ಲೀಸರ್ ಹೆಸರು ಮೇಲೆ ತಗೊಳ್ತಾರೆ, ವರ್ಷಗಂಟ 100 ವರ್ಷಗಂಟ್ಲೇ ಅವರ ಮಾಲೀಕರಾಗಿ ಉಳಿತಾರೆ. ಆಗ ಇಲ್ಲಿ ಎಚ್ಚರಿಕೆ ಕೊಡ್ತಾನ, ಅಂತಹ ಲಾಭಕೋರರ ಕೈಯಾಗ ತಪ್ಪು ಬೇಸಾಯ ಭೂಮಿ ಹೋಗಕೂಡ್ದು, ಅವು ರೈತರ ಕೈಯಾಗಿರ್ಕೊಳ್ಬೇಕಂದ್ರೆ ನೋಡ್ಕೊಳ್ಬೇಕಂತ ಹೇಳ್ತಾನ. ಮುಂದುವರೆದು ಹೈನುಗಾರಿಕೆ, ಹೈನುಗಾರಿಕೆಯು ಕೂಡ ಈ ರೈತರ ಕೈಯಾಗಿರಬೇಕು, ಅಗ್ರಿಕಲ್ಚರ್ ಸೆಕ್ಟರ್ದಾಗ ಉಳಿಬೇಕದು. ಅದು ಉದ್ದಿಮೆಗೆ ಒಯ್ಯಬಾರ್ದು. ನಮ್ಮದೊಂದು ಕೆಲವೊಂದು ಮಂದಿ ನಾವು ನೋಡ್ತಿರ್ತೀವಿ, ಏ ದೇಶ ಅಭಿವೃದ್ಧಿ ಹೊಂದಬೇಕಾಗಿತ್ತಂದ್ರೆ ಎಲ್ಲಾನು ಔದ್ಯಮೀಕರಣ ಆಗಬೇಕು, ಇಂಡಸ್ಟ್ರಿಯಲೈಸೇಷನ್ ಆಗಬೇಕು, ಅವುಗಳನ್ನು ಇಂಡಸ್ಟ್ರಿಯಲ್ ಮಟ್ಟಕ್ಕೆ ಏರಿಸಬೇಕು ಅಂತ ಹೇಳ್ತಾರೆ. ನೀವು ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳಿ, ಹೈನುಗಾರಿಕೆಯನ್ನು ಅಭಿವೃದ್ಧಿಪಡಿಸಿ, ಆದರೆ ಅದರ ನಿಯಂತ್ರಣ ಏನಿದೆಯಲ್ಲ, ಅದರದ ಓನರ್ಶಿಪ್ ಏನಿದೆ ಅದು ರೈತರ ಕೈಯಾಗಿ ಉಳಿಬೇಕು, ಅದರ ಮಾರ್ಕೆಟಿಂಗು ರೈತರ ಕೈಯಾಗಿ ಉಳಿಬೇಕು. ಅಂದಾಗ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ಏನಾಗ್ತಿದೆ, ಸುರಕ್ಷಿತವಾಗಿ ಉಳಿತಿದೆ, ದೇಶದ ಆರ್ಥಿಕ ವ್ಯವಸ್ಥೆ ಸುರಕ್ಷಿತವಾಗಿ ಉಳಿತಿದೆ. ಒಂದು ವೇಳೆ ಹೈನುಗಾರಿಕೆನೂ ಕೂಡ ಈ ಮಾಫಿಯಾ ಕ್ಯಾಶ್ ಸಿಕ್ತಂದ್ರೆ ಆವಾಗ ಏನಾಗ್ತಿದೆಪ್ಪ ಅಂದ್ರೆ ಎಲ್ಲ ಸಂಪನ್ಮೂಲವಾಗಿ ಅವ್ರ ಕ್ಯಾಶ್ ಸಿಗ್ತದೆ ಅಲ್ಲಿ, ಮತ್ತು ಅಸಮತೋಲನೆ ಆರ್ಥಿಕ ಅಸಮತೋಲನೆ, ಎಲ್ಲ ಆದಾಯ ಹೋಗಿ ಕೆಲವು ಜನರ ಕ್ಯಾಶ್ ಸಿಗ್ತದೆ, ಭಾಳಷ್ಟು ಜನರ ಕೈ ಆದಾಯ ಕಡಿಮೆ ಇರ್ತದೆ, ಬಡತನ ಬೆಲೆ ಏರಿಕೆ, ಇದರಿಂದ ಮತ್ತು ನಾವು ಈ ಅರಾಜಕತೆ ಸೃಷ್ಟಿಯಾಗ್ತಿದೆ. ಅದಕ್ಕೆ ಅವ್ರು ಎಚ್ಚರಿಕೆ ಕೊಡ್ತಾನೆ, ಏನಪ್ಪ ಅಂದ್ರೆ ಈ ಹೈನುಗಾರಿಕೆನ ತಪ್ಪು ಈ ಲಾಭಕೋರ ಕೈಯಕ್ಕೆ ದುಷ್ಟರ ಕೈಯ ಹೋಗಬಾರದು. ಮುಂದುವರೆದು ಹೇಳ್ತಾನೆ ಖನಿಜ, ನಮ್ಮ ದೇಶದಾಗ ಸ್ವಾತಂತ್ರ್ಯ ಸಿಕ್ಕ ನಂತರ ಗಣಿಗಾರಿಕೆ ಸರ್ಕಾರಕ್ಕಿತ್ತದು, ಬಹಳ ವರ್ಷಗಳವರೆಗೆ ಸರ್ಕಾರದ ನಿಯಂತ್ರಣದಲ್ಲಿದ್ದು ಸರ್ಕಾರದ ಗಣಿ ಉದ್ಯಮಗಳಿದ್ದು, ನಂತರ ಏನು ಮಾಡಿದ್ರೆ ಈ ಲಿಬರಲೈಸೇಷನ್ ಏನು ಬಂತಲ್ಲ, ನೋಡ್ಕೊಂತ ಕೂತಿದ್ರು ಅವರೆಲ್ಲ, ಅವ್ರಿಗೆ ಗೊತ್ತಿತ್ತದೆ ಸರ್ಕಾರ ಕಂಪನಿಯಿಂದ ಗಣಿಗಾರಿಕೆ ಮಾಡ್ತಿರೋದು ಲಾಸ್ನಾಗ ಬರ್ತದೆ, ಅದೇ ಗಣಿ ಕಂಪನಿಯನ್ನು ಖಾಸಗಿಯವ್ರಿಗೆ ಕೊಟ್ಟಾಗ ಅದು ಲಾಭದಾಗ ಹೋಗ್ತದೆ. ಈಗ BSNL ತಗೊಳ್ರಿ, BSNL ಸರ್ಕಾರದ ಇಲಾಖೆಯಾಗಿದ್ದಾಗ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದ್ದಾಗ, ಇಲಾಖೆದಾಗಿದ್ದಾಗ ಅದು ಲಾಸ್ದಾಗ ಹೋಗ್ತದೆ. ಇವತ್ತು ಅದನ್ನೇ ಈ ಹೊರಗಿನವ್ರು ಕೊಟ್ಟಾರ ಅವ್ರಿಗೆ, ರಿಲಯನ್ಸಕ್ಕೆ ಜಿಯೋ ಅವ್ರಿಗೆ ಕೊಟ್ಟಾರ, ಕೂಡ ಈಶ್ವರಗ ಅವ್ರಿಗೆ ಹೆಂಗೆ ಲಾಭ ಆಗಿತ್ತು, ಇವ್ರಿಗೆ ಯಾಕೆ ಲಾಭ ಆಗಲಿಲ್ಲ. ಇಲ್ಲಿ ಏನಾಗ್ತಿದ್ದಾರೆ, ದುಷ್ಟ ಜನ ಇರ್ತಾರಲ್ಲ ವ್ಯವಸ್ಥೆದಾಗ, ಅವ್ರು ಹಿಡಿತಾರೆ ಅವ್ರನ್ನ. ಸರ್ಕಾರದ ಒಂದು ವ್ಯವಸ್ಥೆ ಸರಿ ನಡೀತಾ ಇತ್ತಂದ್ರೆ ಅದನ್ನು ನೀವು ಏನು ಮಾಡಿರಿ, ದುರ್ಬಲಗೊಳಿಸ್ರಿ ಅಂತೇಳಿ ಒಂದು ಟೀಮನ್ನು ತಯಾರು ಮಾಡ್ತಾರೆ, ಅವ್ರಿಗೆ ದುಡ್ಡು ಕೊಡ್ತಾರೆ, ಅವ್ರು ಬೇಡಿದ್ದೆಲ್ಲ ಕೊಡ್ತಾರೆ, ಬಂಗ್ಲೆಗಳನ್ನು ಕಟ್ಟಿಸಿಕೊಡ್ತಾರೆ, ಕಾರ್ಗಳನ್ನು. ನೀವು ನೋಡ್ತಿರ್ಬೇಕು ಈಗ ಮಿನಿಸ್ಟ್ರುಗಳು ಕೊಟ್ಟಿರ್ತಾರೆ ಕೆಲವು ಮಂದಿ, ನಾನು ತನ್ನ ಇಂಟ್ರೆಸ್ಟ್ ಅನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಯಾವ 1 ಕೋಟಿ ರೂಪಾಯಿ ಕಿಮ್ಮತ್ತಿಂದ ಬಂಗ್ಲೆ ಇದು ಕೊಡ್ತಾನೆ, ಕಾರ್ ಕೊಡಿಸಿಕೊಡ್ತಾನೆ, ಇಲ್ಲ ಯಾವ 100 ಕೋಟಿ ರೂಪಾಯಿ ಬಂಗ್ಲೆಗಳನ್ನು ಕಟ್ಟಿಸಿ ಗಿಫ್ಟ್ ಕೊಡ್ತಾರೆ. ನೋಡ್ರಿ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಾರ್ ಇವುಗಳನ್ನು ಗಿಫ್ಟ್ ಕೊಡ್ತಾರೆ. ಯಾಕೆ ಗಿಫ್ಟ್ ಕೊಡ್ತಾರೆ ಅಂದರೆ ಇವರು ತಮ್ಮ ಲಾಭ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಇಂಥ ಜನ ಲಾಭ ಕೊರತೆಯಾಗಿ ಒಂದು ವೇಳೆ ಖನಿಜ ಗಣಿಗಾರಿಕೆ ಹೋತಂದ್ರೆ, ನೋಡ್ತಾ ಇದ್ದೇನೋ
ಸರ್ಕಾರ ಗಣಿಗಾರಿಕೆ ಇದ್ದಾಗ ಎಷ್ಟು ನಮ್ಮಲ್ಲಿ ಪರಿಸರ ಚಲೋ ಇತ್ತು, ಸರ್ಕಾರ ಕೈಯಿಂದ ಈಗ ಒತ್ತು ಖಾಸಗಿ ಕೈಗೆ ಬಂದುಬಿಟ್ಟಿದೆ. ಎಲ್ಲಿ ನೋಡ್ತಿರಲ್ಲ ನೀವು, ಪಶ್ಚಿಮ ಗಡದ ನೋಡ್ರಿ, ಅಲ್ಲಿ ಗೊತ್ತಾಗ್ತಿದೆ ಎಲ್ಲೆಲ್ಲಿ ಗುಡ್ಡಗಾಡದ ಎಲ್ಲ ಹಾಳಾಗ, ಗುಡ್ಡಗಳನ್ನು ಕಡಿದು ತೆಗಿತಾರೆ, ಆ ಬಂಡೆಗಳನ್ನು ತೆಗಿತಾರೆ, ಅದನ್ನು ಮರಳು ಮಾಡ್ತಾರೆ, ಏನು ಬೇಕಾದ ಅದೆಲ್ಲ ಮಾಡ್ತಾರೆ. ಮತ್ತು ಅದು ಪುನಃ ಅಭಿವೃದ್ಧಿ ಆಗುವಂಗೆ ನಿಯಮಗಳದಾವ, ಗಣಿಗಾರಿಕೆ ನಿಯಮ ಅದ, ಆ ನಿಯಮ ಪ್ರಕಾರ ನಡ್ಕೊಳ್ಬೋದು. ಒಂದು ಸಲ ಭೂಮಿಯನ್ನು ಅಗದು ಕೆಳಗಿನ ಮಣ್ಣನ್ನು ನಾವು ಮ್ಯಾಗ ತಂದ್ವಿ ಅಂದರೆ ಆ ಮಣ್ಣು ಫಲವತ್ತಾಗಬೇಕಾಗಿತ್ತಾರೆ. ವಿಜ್ಞಾನಿಗಳನ್ನು ಹೇಳ್ತಾರೆ ಅದನ್ನ, ಯಾವ್ದ್ರದ್ದು ಈ ಮಣ್ಣಿನ ಬಗ್ಗೆ ತಜ್ಞರದಲ್ಲ, ಅವ್ರು ಹೇಳ್ತಾರೆ ಭೂಮಿ ಒಳಗಿನ ಮಣ್ಣು ಫಲವತ್ತಿದ್ದಿರೋದಿಲ್ಲ, ಕೆಳಗಿಂದು ಕೆಳಗಿನ ಸ್ತರದ ಮಣ್ಣು ಫಲವತ್ತಕ್ಕೇನು ಹೊಂದಿರೋದಿಲ್ಲ. ನೀವು ಗಣಿಗಾರಿಕೆ ಮಾಡೋ ಕಾಲಕ್ಕೆ ಆ ಮಣ್ಣನ್ನು ಅಗತ್ಯ ತೆಗಿತೀರಿ, ಅದನ್ನು ಕೆಳಗೆ ಹೋಗ್ತದೆ, ಅದರ ಮ್ಯಾಗ ಇತರ ಮಣ್ಣು ಹೋಗೋದು ಬಿಡ್ತೀನಿ. ಆ ಮಣ್ಣು ಫಲವತ್ತಿಕೆಯನ್ನು ಹೊಂದಬೇಕಾಯ್ತು ಅಂದರೆ 500 ವರ್ಷಗಳು ಬೇಕಾಗ್ತವೆ ಅಂತ ಅಂದರೆ ಎಷ್ಟು ನೀವು ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದೀರಿ. ಇದ್ರದ್ದು ಪ್ರಜ್ಞೆ ಇಲ್ಲಂತ ಇಲ್ಲ, ಇದೆ ಓದಕ್ಕೆ ಓದಿಸ್ತಾರೆ, ಹೇಳ್ತಾರೆ, ಭಾಷಣ ಮಾಡ್ತಾರೆ. UGC ಅಂತೂ 1000 ಕೋಟಿ ರೂಪಾಯಿ ಕೊಟ್ಟ ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳಲ್ಲಿ ಇವನ್ನು ನಡೆಸಿರ್ತದೆ, ಯಾವುದು ಸೆಮಿನಾರ್ಗಳನ್ನು ನಡೆಸ್ತದೆ, ವರ್ಕ್ಶಾಪ್ಗಳನ್ನು ನಡೆಸ್ತದೆ, ಎಲ್ಲ ನಡೀತಿರ್ತಾವ. ಆದರೂ ಕೂಡ ಗಣಿಗಾರಿಕೆಯಿಂದ ಏನು ಡ್ಯಾಮೇಜ್ ಆಗ್ತಾ ಇದೆ, ಯಾವ ಗಣಿಗಾರಿಕೆಯನ್ನು ಖಾಸಗಿಯವರು ಕೊಡಬಾರ್ದಂತ ಏನಿದೆಲ್ಲ ಅದರ ಬಗ್ಗೆ ಪ್ರಸ್ತಾವನೆಗಳನ್ನು ಆಗುವುದಿಲ್ಲ. ಮತ್ತು ಸರ್ಕಾರ ಕೂಡ ಇಷ್ಟೊಂದು ತನ್ನ ನೀತಿಯನ್ನು ರಿಲ್ಯಾಕ್ಸ್ ಮಾಡ್ಕೋತಿದ್ದಿಲ್ಲ. ಸಂಪೂರ್ಣವಾಗಿ ಈ ದೇಶ ಸಂಪತ್ತನ್ನು ಖಾಸಗಿಯವರ ಕೈಗೆ ನೀಡ್ತಾ ಇದೆ. ಮುಂದುವರಿದ ಥರ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು, ಉದ್ಯೋಗ ವಲಯ ಏನಿದೆಲ್ಲ ಖಾಸಗಿಯವರ ಕಡೆ ಹೋಗಬಾರದು. ಯಾಕೆ ಹೋಗಬಾರ್ದು ಅಂದರೆ ಉದ್ಯೋಗ ಪಬ್ಲಿಕ್ ಸೆಕ್ಟರ್ದಾಗಿತ್ತಂದ್ರೆ ಅಲ್ಲಿ ಲಾಭ ನೋಡೋಕೆ ಹೋಗೋದಿಲ್ಲ. ಹಿಂದೆ ನೀವು ನೋಡ್ರಿ, 60ನೇ ಶತಮಾನ 70ನೇ ಶತಮಾನದಾಗದು 80ನೇ ಶತಮಾನದಾಗದು ಉದ್ಯೋಗ ಕೊಡಬೇಕಂತೇಳಿ ಕಂಪನಿಗಳನ್ನು ತೆಗೆದ್ರು ಅವರು, ಯಾ ಸರ್ಕಾರದ ಕಂಪನಿಗಳು, ಪಬ್ಲಿಕ್ ಸೆಕ್ಟರ್ದ ಕಂಪನಿಗಳು ಬಂದವು, ಜನರಿಗೆ ಉದ್ಯೋಗ ಕೊಟ್ಟರು, ಲಾಭ ನೋಡೋಕೆ ಹೋಗಲಿಲ್ಲ ಅವರು. ಅವಾಗ ನೋಡ್ಬೇಕಾದ್ರೆ 97ರಷ್ಟು ಉದ್ಯೋಗ ಅಂದರೆ 100 ಮಂದಿಗೆ ಉದ್ಯೋಗದಾಗಿದ್ದರಂದ್ರೆ 97 ಉದ್ಯೋಗ ಪಬ್ಲಿಕ್ ಸೆಕ್ಟರ್ದಾಗಿತ್ತು, ಕೇವಲ 3 ಜನರಿಗೆ ಉದ್ಯೋಗ ಖಾಸಗಿದಾಗಿತ್ತು. ಇದು ವಸ್ತುಸ್ಥಿತಿ, ಇದು ವಾಸ್ತವಿಕತೆ, ಇದು ಗೊತ್ತಿದೆ. ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಇವನಿಗೆ ಗೊತ್ತಿದೆ, ಅರ್ಥಶಾಸ್ತ್ರಜ್ಞರಿಗೆ ಗೊತ್ತಿದೆ, ಪರಿಣಿತರಿಗೂ ಗೊತ್ತಿದೆ. ಬಟ್ ಅದಾಗೂ ಕೂಡ ಅವ್ರು ಏನು ಮಾಡ್ತಾ ಇದ್ದಾರಂದ್ರೆ ದೇಶವನ್ನು ಪಬ್ಲಿಕ್ ಸೆಕ್ಟರ್ದಿಂದ ಪ್ರೈವೇಟ್ ಸೆಕ್ಟರ್ಗೆ ಈಗಾಗಲೇ 75% ದಾಟಿ ಹೋಗಿದೆ. ನೀವು 25% ಇರ್ಬೋದು, ಕೆಲವೊಂದು ಅಷ್ಟೇ ಉಳಿದೋ ಅವನು ಎತ್ತಿ ಹಾಕ್ತಾರೆ, ರೈಲ್ವೆನೂ ಹಾಕ್ತಾರೆ, LIC ಹಾಕ್ತಾರೆ, ಯಾವುದನ್ನು ಬಿಡುವುದಿಲ್ಲ ಇವರು. ಎಲ್ಲ ಹೆಲ್ತ್ ಸೆಕ್ಟರ್ನು ಹಾಕ್ತಾರೆ, ಯಾಕಂದರೆ ಹೆಲ್ತ್ ಸೆಕ್ಟರ್ದ ನೋಡ್ರಿ, ಇವರು ಹಾಸ್ಪಿಟ್ಲ್ಗಳನ್ನು ನೋಡ್ರಿ, ಸರ್ಕಾರ ಕೋಟಿಗಂಟೆ ರೊಕ್ಕ ಹಾಕಿರ್ತದೆ, ಇವಕ್ಕೆ ಸರಿಯಾಗಿ ಸೇವೆ ಸಲ್ಲಿಸೋದಿಲ್ಲ. ಅಲ್ಲಿ ಖಾಸಗಿದಾಗ ಸಿಕ್ಕಾಪಟ್ಟೆ ಅವರು ಚಾರ್ಜ್ ಮಾಡ್ತಾರೆ, ಬಟ್ ಜನ ಏನು ಮಾಡ್ತದೆ ಇಲ್ಲಿ ಸಿಗುವುದಿಲ್ಲ ಅಂತೇಳಿ ಮನಿ ಮಾರು ಮಾಡಿಕೊಂಡು ಪ್ರೈವೇಟ್ನಾಗ ತೋರಿಸ್ಕೊಡ್ತಾರೆ. ಇವು ನೋಡಿ, ಉದ್ಯೋಗ ಸೃಷ್ಟಿ ವಲಯ ಒಂದು ವೇಳೆ ಖಾಸಗಿಯವ್ರ ಕಡೆ ಹೋಗ್ತಂದ್ರೆ ಖಾಸಗಿಯವರ ಲಾಭ ನೋಡ್ತಾರೆ ಅವರು. 10 ಮಂದಿನ ದುಡಿಸುವಲ್ಲಿ ಒಬ್ಬನ ದುಡಿಸ್ತಾರೆ. ಈಗಂತೂ ಬಂದಿದೆ ನೋಡ್ರಿ, ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಹೊಸ ಆ್ಯಪ್ಗಳು ಬಂದು ಅಂದ್ರೆ ಈಗ 100 ಮಂದಿ ಕೆಲಸ ಮಾಡೋದನ್ನು, ಈ ಉದಾಹರಣೆ ಅಥವಾ ಟ್ರಾನ್ಸ್ಲೇಟರ್ಸ್ ಬೇಕಾಗಿದ್ರು, ಈಗ ಟ್ರಾನ್ಸ್ಲೇಟರ್ಸ್ ಅವಶ್ಯಕತೆ ಇಲ್ಲ, ಎಲ್ಲ ಭಾಷೆ ಟ್ರಾನ್ಸ್ಲೇಷನ್ಸ್ ಕಂಪ್ಯೂಟರ್ದಲ್ಲಿನೇ ಸಿಸ್ಟಮ್ ಮಾಡ್ತೀವಿ, ಆ್ಯಪ್ ಮಾಡಿ ತೆಗಿತಾರೆ. ನೀವು ಯಾವ ಭಾಷೆಗೆ ಬೇಕು ಆ ಭಾಷೆಗೆ ಧ್ವನಿ ಟ್ರಾನ್ಸ್ಲೇಷನ್ ಆಗ್ತದೆ, ಮತ್ತು ಟೆಕ್ಸ್ಟ್ ಟ್ರಾನ್ಸ್ಲೇಷನ್ ಆಗ್ತದೆ. ಮುಂದೆ ಟ್ರಾನ್ಸ್ಲೇಟರ್ಸ್ ಪಾಪ ಅದಕ್ಕಾಗಿ ಡಿಗ್ರಿ ತೊಗೊಂಡು ಬಂದಿರ್ತಾರೆ, ಅವ್ರ ಉದ್ಯೋಗಗಳೇನು, ಅವರು ಅವ್ರಿಗೆ ಮತ್ತೆ ಉದ್ಯೋಗ ಯಾವುದು ಕೊಡೋರು ನೀವು? ಖಾಸಗಿಯವ್ರ ಕಡೆ ಹೋಗ್ತಂದ್ರೆ ಈಗ ಉದ್ಯೋಗ ಸಿಗೋದು ಕಡಿಮೆ, 100 ಮಂದಿ ಉದ್ಯೋಗ ಕಸ್ಕೊಂಡು 10 ಮಂದಿ ಉದ್ಯೋಗ ಕೊಡ್ತಾರೆ ಅವರು. ಇದು ಹಂಗೆ ಹೆಚ್ಚು ಜನಸಂಖ್ಯೆ ಒಂದು ಕಡೆ ಹೆಚ್ಚಾಗ್ತದೆ, ಮತ್ತು ನಿರುದ್ಯೋಗ, ಈ ನಾವು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ, ತಂತ್ರಜ್ಞಾನ ತಾಂತ್ರಿಕ ಬದಲಾವಣೆಯಿಂದ ಆಗುವಾಗ ಏನು ಆ ನಿರುದ್ಯೋಗ ಕ್ರಿಯೇಟ್ ಆಗ್ತದೆ. ಆ ನಿರುದ್ಯೋಗ ಮತ್ತು ಈ ಜನಸಂಖ್ಯೆಯಿಂದ ಹೊರಬರುವಂಥ ನಿರುದ್ಯೋಗಿಗಳ ಸಂಖ್ಯೆ ಎರಡೂ ಸೇರ್ಕೊಂಡು ಬಿಟ್ಟಿವಿ ಅಂದರೆ ನಿಮಗೆ ಹೇಳ್ತೇನೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಮುಂದಾಗೋದಿಲ್ಲ. ಇವೆಲ್ಲನೂ ಮುಂದಿನ ದಿನಗಳಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಯ ಸೊಂಡ ಮುರಿಯುವಂಥ ಕೆಲಸ ಈಗಿನಿಂದ ನಡೆದಿದೆ. ಅದಕ್ಕೆ ಇವತ್ತು ಭಾರತ ಜನ ಎಚ್ಚೆತ್ತುಕೊಳ್ಬೇಕು, ಮತದಾರ ಎಚ್ಚೆತ್ತುಕೊಳ್ಬೇಕು. ಎಲ್ಲೆಲ್ಲಿ ಅಧಿಕಾರದಾಗ ಅದರಲ್ಲ ಅಟ್ಲೀಸ್ಟ್ ದೇಶದ ಒಂದು ಇದನ್ನು ಇಟ್ಕೊಂಡು, ದೃಷ್ಟಿ ರಕ್ಷಾ ಹಿತದ ದೃಷ್ಟಿ ಇಟ್ಕೊಂಡು ಆ ರೀತಿಯಲ್ಲಿ ಆರ್ಥಿಕ ನೀತಿಗಳನ್ನು ರೂಪಿಸಬೇಕು, ಯೋಜನೆಗಳನ್ನು ಮಾಡಬೇಕು. ತೆರಿಗೆದಾರನ್ನ ತೆರಿಗೆ ಸಿಕ್ಕಾಪಟ್ಟೆ ಹಾಕಿ ದುಡ್ಡು ಎತ್ತದು, ಸಮಾಜದ ಕಲ್ಯಾಣದ ಯೋಜನೆಗಳನ್ನು ಹಾಕಿ ಅಲ್ಲಿ ಖರ್ಚು ಹಾಕೊಂಡು ಕಿಸೆ ತುಂಬಿಸ್ಬೇಕು. ಈ ದಂಧೆಯನ್ನು ಬಿಡಬೇಕು. ಅದಕ್ಕೆ ಆವಾಗಲೇ ಬರೋದಕ್ಕೆ ಹೇಳ್ತಾನೆ ರಾಮನ ಮೂಲಕ, ಇಂಥ ಸ್ವಲಾಭಕೋರ ಭಾಳ ಮಂದಿ ಇರ್ತಾರಪ್ಪ, ರಾಮ ಹೇಳ್ತಾನೆ ಭರತನಿಗೆ,
ನೀನು ಈ ಪ್ರಮುಖ ವಲಯಗಳಿಂದವಲ್ಲ, ದೇಶದ ಆರ್ಥಿಕ ವ್ಯವಸ್ಥೆಯನ್ನು ತಗೊಂಡು ಹೋಗುವಂಥ ವಲಯ ಇದಾವಲ್ಲ, ಈ ವಲಯಗಳು ಯಾವಾಗಲೂ ಪಬ್ಲಿಕ್ ಸೆಕ್ಟರ್ ಆಗಿರಬೇಕು, ನಿಮ್ಮ ರಾಜ್ಯದ ಆಡಳಿತದಲ್ಲಿರಬೇಕು, ಅದು ಲಾಭಕೋರ ಖಾಸಗಿಯವರಿಗೆ ಯಾಕೆ ಹೋಗಬಾರ್ದು ಅನ್ನೋಂಗ. ಇದರ ಬಗ್ಗೆ ನೋಡಿ ತ್ರೇತಾಯುಗದಲ್ಲಿ ಎಚ್ಚರಿಕೆ ಇದೆ. ಆದರೆ ಇದು ಈ ಒಂದು ವಿದ್ಯೆಯನ್ನು ಯಾವ ಯೂನಿವರ್ಸಿಟಿನೂ ಪಠ್ಯದಾಗ ಹಾಕಿಲ್ಲ, ಯಾವ ಶಾಲೆ ಕಾಲೇಜುಗಳು ಪಠ್ಯದಾಗ ಹಾಕಿಲ್ಲ. ಎಲ್ಲ ಬುದ್ಧಿವಂತರನ್ನ ಅಲ್ಲಿ ಸಮಿತಿಯ ಮೆಂಬರ್ ಇರ್ತಾರೆ ಮತ್ತು ಇದ್ರ ಬಗ್ಗೆ ತಲೆಯನ್ನು ಕೆಲಸ ಅವ್ರು ಏನು ಹಾಕಿದ್ರೆ ಪಾಶ್ಚಿಮಾತ್ಯ ಆಲೋಚನೆ ತಂದು ಹಾಕ್ತಾರೆ, ಪಾಶ್ಚಿಮಾತ್ಯ ಮಾದರಿಯಲ್ಲಿ ನಾವು ಹೋಗೋಣ ಅಂತ ಹೇಳ್ತಾರೆ. ದೇಶ ನನಗನ್ನಿಸ್ತಾ ಇದೆ ಈಗಿನ ಒಂದು ಬದಲಾವಣೆಯ ಒಂದು ಸ್ವರೂಪವನ್ನು ನೋಡಿದ್ರೆ, ಪ್ಯಾಟರ್ನ್ ನೋಡಿದ್ರೆ, ಅದು ಮುಂದೊಂದು ದಿನ ಭಾರತಕ್ಕೆ ಮಹಾಕಂಟಕ್ಕಾಗಿ ಪರಿಣಮಿಸ್ತಿದೆ. ಇದೇ ರೀತಿಯಾಗಿ ಅವರು ಅರ್ಥಶಾಸ್ತ್ರ ಕುರಿತು, ಅರ್ಥನೀತಿಯ ಕುರಿತು ಮತ್ತೇನು ಯೋಚನೆಗಳನ್ನು ಹೇಳ್ತಾರೆ, ಸಲಹೆಗಳನ್ನು ಕೊಡ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.